ಅಥಣಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ. ಅಥಣಿ ಪುರಸಭೆಯ 27 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 15 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. 9 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರೆ 3 ಸ್ಥಾನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷವು ಅಥಣಿ ಪುರಸಭೆಯಲ್ಲಿ ಬಹುಮತ ಸಾಧಿಸಿದೆ. ಅಥಣಿ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸೂಳಿ ಹರ್ಷ ವ್ಯಕ್ತಪಡಿಸಿ ಮತದಾರರಿಗೆ ಅಭಿನಂದಿಸಿದರು. ಹಾಗೂ ಈ ಚುನಾವಣೆಯ ಫಲಿತಾಂಶವು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದರು. ಬಿಜೆಪಿ ಹಾಲಿ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿ ಇದ್ದರೂ ಸಹ ಕಾಂಗ್ರೆಸ್ ಗೆಲುವು ಸಾಧಿಸಿರುವುದು ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ ಹಾಗೂ ಬಿಜೆಪಿಯಲ್ಲಿನ ಭಿನ್ನ ಮತ ಎದ್ದು ಕಾಣುತ್ತಿದೆ. ಐಸಿಬಿ ನ್ಯೂಸ್ಗಾಗಿ ಅಥಣಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ. ಅಥಣಿ ಮಹಾಜನತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 27 ಸ್ಥಾನಗಳಲ್ಲಿ 15 ಸ್ಥಾನಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಿಸುವ ಮೂಲಕ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾ ಎಲ್ಲ ಮುಖಂಡರ ಪರವಾಗಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ವೀರಕುಮಾರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ, ಚಿಂಗ್ಳೆ ಸಾಹೇಬರ ನೇತೃತ್ವದಲ್ಲಿ ಈ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಜಯಗಳಿಸಿದ ಎಲ್ಲರಿಗೆ ಅಭಿನಂದನೆಗಳು ಹಾಗೂ ಮತದಾನ ಮಾಡಿದ ಎಲ್ಲ ಮಹಾಜನತೆಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ನಿಮಗೆ ಗೊತ್ತಿರತಕ್ಕಂಥ ಸಂಗತಿ, ಆಲ್ರೆಡಿ ಇಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲಿ, ಆರ್ ಎಸ್ ಎಸ್ ಪ್ರಮುಖರ ಒಂದು ಕ್ಷೇತ್ರ, ಒಬ್ಬ ಎಮ್ ಎಲ್ ಎ ಪ್ರತಿನಿಧಿಸುವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಾವು ಯುವಕರು ಸೇರಿಕೊಂಡು ಈ ಒಂದು ಫಲಿತಾಂಶವನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಥಣಿ ಮಹಾಜನತೆಯ ಋಣವನ್ನು ನಾವು ತೀರಿಸ್ತೇವೆ. ಸರ್ವಾಂಗೀಣ ಅಥಣಿ ಅಭಿವೃದ್ಧಿಗಾಗಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಮೊದಲೇ ಹೇಳಿದ್ವಿ, ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಇಲ್ಲಿ ಪುನರಾವರ್ತನೆ ಆಗ್ತದೆ ಅಂತ ಜನ ಅದನ್ನು ಸರಿ ಮಾಡಿ ತೋರಿಸಿದ್ದಾರೆ. 23ದಲ್ಲಿ ಅಥಣಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು 100ಕ್ಕೆ 100 ನಿಶ್ಚಿತ. ಪುರಸಭೆ ಚುನಾವಣೆಯ ಫಲಿತಾಂಶ ಹಿನ್ನೆಲೆಯಲ್ಲಿ ಬಹುಶಃ ನಾವು ಅನ್ಕೊಂಡ ಮಟ್ಟಿಗೆ ಸೀಟ್ಗಳನ್ನು ಗೆಲ್ಲಕ್ಕಾಗಿಲ್ಲ. ಆದರೂ ಕೂಡ ಮತದಾರ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಜನ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ನಾವು ಮನ್ನಣೆ ಕೊಡ್ತೀವಿ. ಕೆಲವೊಂದು ಲೋಪದೋಷಗಳು ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಇರತಕ್ಕಂಥ ಅನಿವಾರ್ಯತೆಯಲ್ಲಿ ನಮ್ಮ ತಂದೆಯವರ ಅನುಪಸ್ಥಿತಿ ಹಾಗೂ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಮಹೇಶನ ಕುಮಟ್ರ ಅನುಸ್ಪತಿಯೊಳಗೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ಚುನಾವಣೆ ಎದುರಿಸ್ತಕ್ಕಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಕೂಡ ಸುಮಾರು 10 ಸೀಟುಗಳನ್ನ ಗೆಲ್ಲುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಆದರೂ ಕೂಡ ಇದು ಗೆದ್ದಿರ್ತಕ್ಕಂಥ 9-10 ಸೀಟುಗಳು ಕೂಡ ಕಾರ್ಯಕರ್ತರ ಗೆಲುವು ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀವಿ. ಸವಾಲಾಗಿ ಸ್ವೀಕಾರ ಮಾಡಿದ್ವಿ, ಆದರೆ ಅವರ ಅನುಪಸ್ಥಿತಿ ಚುನಾವಣೆ ಎದುರಿಸುವಂಥ ಒಂದು ಅನಿವಾರ್ಯತೆ ನಮ್ಮ ಕಾರ್ಯಕರ್ತರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅವರು ಇದ್ದಿದ್ರೆ ಇನ್ನೂ 4-5 ಸೀಟ್ ಗೆಲ್ತಕ್ಕಂಥ ಒಂದು ಹೋಪ್ಸ್ ಇತ್ತು. ಆದರೂ ಕೂಡ ಅವರು ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ಇವತ್ತು ನಿರೀಕ್ಷೆ ಮಾಡಿರ್ತಕ್ಕ ಮಟ್ಟಿಗೆ ನಾವು ಗೆಲ್ಲಕ್ಕಾಗಿಲ್ಲ. ಆದರೂ ಕೂಡ ಜನ ಕೊಟ್ಟಿರ್ತಕ್ಕಂಥ ತಿರುಪಿ ನಾವು ತಲೆ ಬಾಗ್ತೀವಿ. ಆ ಥರ ಯಾವುದೇ ಥರದ ಭಿನ್ನಾಭಿಪ್ರಾಯ ನಮ್ಮ ನಡುವೆ ಇಲ್ಲ. ನಾವು ನಮ್ಮ ತಂದೆಯವರು ಹಾಗೂ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶನ ಕುಮಟಳಿಯವರು ಒಟ್ಟಾಗಿ ಹೋಗ್ತಾ ಇದ್ದಾರೆ. ಒಟ್ಟಾರೆ ಅಥಣಿ ಕ್ಷೇತ್ರ ಅಭಿವೃದ್ಧಿಗೆ ಅವರಿಬ್ಬರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ನಮ್ಮ ಅವ್ರ ಮೂಲ BJP ಹೊಸ BJP ಅಂತ ಅನ್ನೋ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ಬರುವಂಥ ದಿನಮಾನಗಳು ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ. ಖಂಡಿತವಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ ನಾವು ಒಪ್ಪಿಕೊಳ್ತೀವಿ. ಬರುವಂಥ ದಿನಮಾನದಲ್ಲಿ ಸರಿ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಬೇರು ಮಠದಂಥ ಪಕ್ಷವನ್ನು ಸಂಘಟನೆ ಮಾಡ್ತೀವಿ. 2023 ಚುನಾವಣೆಯಲ್ಲಿ ಖಂಡಿತವಾಗಿಯೂ ಅಥಣಿ ಮತಕ್ಷೇತ್ರ ನಾವು ಭಾರತೀಯ ಜನತಾ ಪಕ್ಷದ ಯಾರೇ ಅಭ್ಯರ್ಥಿ ಅದು ಕೂಡ ಗೆಲ್ಲುವಂಥ ಸಾಧ್ಯತೆಗಳು ನಾವು ಖಂಡಿತವಾಗಿ ಗೆದ್ದೇ ಗೆಲ್ತೀವಿ ಅನ್ನೋ ಮಾತ್ರ ಆತ್ಮವಿಶ್ವಾಸ ನಮ್ಗೆ ಹೇಳಕ್ಕೆ. ಈಗಾಗಲೇ ಸೌದಿ ಗ್ರಾಮ ಪಂಚಾಯತಿಯ 95-100 ವಾರ್ಡ್ಗಳ ಮತ ಎಣಿಕೆ ಕಾರ್ಯ
ಸಂಬಂಧಪಟ್ಟ ಮತ ಎಣಿಕೆ ಏಜೆಂಟರು ತಮ್ಮ ಮಾಹಿತಿಯೊಂದಿಗೆ ಹೊರಗಡೆ ಬರಬೇಕು. ಜಲವಾರ್ ಗ್ರಾಮ ಪಂಚಾಯತ್ ಹಾಗೂ ಬೆಂಗಳೂರು ಗ್ರಾಮ ಪಂಚಾಯತ್